ಇನ್ನು ರಾಜಕೀಯ ಸುದ್ದಿಯತ್ತ ಗಮನ ಹರಿಸೋದಾದರೆ ಸಚಿವ ಸ್ಥಾನದಿಂದ ಕೈಬಿಟ್ಟಿದ್ದಕ್ಕೆ ಆಕ್ರೋಶಗೊಂಡು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಅಂಬರೀಷ್ ಮನವೊಲಿಕೆಯ ಕಸರತ್ತು ತೀವ್ರವಾಗಿದೆ. ಶಾಸಕರ ಬಳಿಕ ಈಗ ಸಚಿವರು ಕೂಡ ಈ ಕಸರತ್ತಿಗೆ ಮುಂದಾಗಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್, ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್, ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ಅಂಬರೀಷ್ ಅವರ ಮನೆಗೆ ಭೇಟಿ ಕೊಟ್ಟು ಕಳೆದ ರಾತ್ರಿ ಚರ್ಚಿಸಿದರು. ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಚಿವರಿಂದ ರಾಜೀನಾಮೆ ಕೊಡದಂತೆ ಅಂಬರೀಷ್ ಮನವೊಲಿಕೆ ಕಾರ್ಯ ನಡೆದಿದೆ. ನಿನ್ನೆ ಬೆಳಿಗ್ಗೆ ಮಾಧ್ಯಮಕ್ಕೆ ಸುದ್ದಿಗೋಷ್ಠಿ ನಡೆಸಿ ಮಾಜಿ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಬಹಳ ತರಾಟೆಗೆ ತೆಗೆದುಕೊಂಡಿದ್ರು. ಈಗ ಅವರ ಮನವೊಲಿಕೆಗೆ ಸಚಿವರುಗಳು ಯತ್ನಿಸ್ತಾ ಇದ್ದು ಅಂಬರೀಷ್ ನಿಜಕ್ಕೂ ಕೂಡ ಇವರ ಮನವೊಲಿಕೆಗೆ ಒಪ್ತಾರಾ ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ. ಸಂಪುಟ ಪುನರ್ರಚನೆಯ ಸರ್ಕಸ್ ಮುಗಿದರೂ ಕೂಡ ಸವಾಲುಗಳು ಸಾಕಷ್ಟಿದೆ ಸಿದ್ದರಾಮಯ್ಯರ ಪಾಲಿಗೆ. ಆ ಸವಾಲನ್ನು ಹೇಗೆ ಎದುರಿಸ್ತಾರೆ, ಅಂಬರೀಷ್ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ನೋಡೋಣ.